ಮಿತ್ರರೇ ನಮಸ್ಕಾರ ಮಿತ್ರರೇ ಇಸ್ರೇಲ್ ಮತ್ತು ಹಾಮಾಸ್ ನಡುವೆ ಯುದ್ಧ ನಡೀತಾ ಇದೆ ಬಹಳ ತಿಕ್ಕಾಟಗಳು ನಡೀತಲೇ ಇದೆ ಇಡೀ ವಿಶ್ವ ಸಮುದಾಯ ಇಸ್ರೇಲ್ ಮೇಲೆ ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಇಸ್ರೇಲ್ ಬಗ್ಗುವಂತಹ ಯಾವುದೇ ಲಕ್ಷಣಗಳು ಇದುವರೆಗೆ ಕಂಡು ಬಂದಿರಲಿಲ್ಲ ಈಗ ಸ್ವಲ್ಪ ಚಿತ್ರಣ ಬದಲಾಗುವ ಹಾಗಿದೆ ಯಾವಾಗ ಇಸ್ರೇಲ್ ಸಿರಿಯಾದಲ್ಲಿರುವಂತಹ ಇರಾನ್ನ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡ್ತೋ ಅದಾದ ಬಳಿಕ ಈ ಯುದ್ಧ ಇಡೀ ಪಶ್ಚಿಮ ಏಷ್ಯಾಗೆ ವಿಸ್ತರಣೆ ಆಗುತ್ತೆ ಆ ಒಂದು ಭಯ ಶುರುವಾಗಿದೆ ಯಾವಾಗ ಯುದ್ಧ ತೀವ್ರಗೊಳ್ಳುತ್ತೆ ಯಾವಾಗ ಎಲ್ಲಿ ದಾಳಿ ನಡೆಯುತ್ತೆ ಇರಾನ್ ಯಾವ ರೀತಿಯಾಗಿ ಪ್ರತಿಕಾರ ತೆಗೆದುಕೊಳ್ಳುತ್ತೆ ಇದೆಲ್ಲದೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಜಗತ್ತು ಇದನ್ನು ಬಹಳ ಭಯದಿಂದಲೂ ನೋಡ್ತಾ ಇದೆ ಕುತೂಹಲದಿಂದಲೂ ಕೂಡ ನೋಡ್ತಾ ಇದೆ ಆದರೆ ಇಸ್ರೇಲ್ ಏನು ಹೇಳ್ತಾ ಇದೆ ಡೋಂಟ್ ಕೇರ್ ನಾವೇನು ತಲೆ ನಮ್ಮ ನೆಲದ ಮೇಲೆ ನೀವು ಯಾವಾಗ ಬೇಕಾದರೂ ದಾಳಿ ಮಾಡಿ ಹೀಗಂತ ಧೈರ್ಯದಿಂದ ಇಸ್ರೇಲ್ ಹೇಳ್ತಾ ಇದೆ ನಿಮಗೆ ಆಶ್ಚರ್ಯ ಆಗಬಹುದು ಮಿತ್ರರೇ ಇಸ್ರೇಲ್ ಸ್ವಲ್ಪವೂ ಕೂಡ ತಮ್ಮ ನೆಲದ ಮೇಲೆ ಇರಾನ್ ದಾಳಿ ಮಾಡುತ್ತೆ ಅಂತ ಭಯಗೊಂಡಿಲ್ಲ ಯಾಕೆ ಅಂತಂದರೆ ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂಥ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ ಇರಾನ್ ಇಸ್ರೇಲ್ ಕಡೆಗೆ ಏನೇ ಮಿಸೈಲ್ ಹಾರಿಬಿಟ್ರೂ ಕೂಡ ಅದನ್ನು ಹೊಡೆದು ಹಾಕ್ತೀವಿ ಅನ್ನುವಂಥ ಧೈರ್ಯ ಇಸ್ರೇಲ್ಗಿದೆ ಇಷ್ಟು ಧೈರ್ಯ ಇರುವಂತಹ ಇಸ್ರೇಲ್ ಈಗ ಭಾರತದಲ್ಲಿರುವಂತಹ ತನ್ನ ರಾಯಭಾರ ಕಚೇರಿಯನ್ನು ಬಂದ್ ಮಾಡಿದೆ ಯಾಕೆ ಭಾರತದ ಮೇಲೆ ದಾಳಿ ನಡೆಯುತ್ತೆ ಇರಾನ್ ಏನಾದರೂ ದಾಳಿ ಮಾಡಬಹುದು ರಾಯಭಾರ ಕಚೇರಿಯನ್ನು ಧ್ವಂಸ ಮಾಡಬಹುದು ಹೀಗಂತ ಇಸ್ರೇಲ್ ಗಣಿಸೋದಕ್ಕೆ ಶುರುವಾಗಿದೆ ಮುಂಬೈ ಮತ್ತು ದೆಹಲಿಯಲ್ಲಿರುವಂತಹ ಇಸ್ರೇಲ್ನ ರಾಯಭಾರ ಕಚೇರಿಗಳು ಬಂದ್ ಆಗಿದವೆ ಹಾಗಾದ್ರೆ ಮಿತ್ರರೇ ಏನಿದು ಇಸ್ರೇಲ್ನ ಸ್ಟ್ರಾಟಜಿ ಏನು ಇಸ್ರೇಲ್ಗೆ ಹಾಗೆ ಅನಿಸೋದಕ್ಕೆ ಕಾರಣ ಇರಾನ್ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಭಾರತ ಇಸ್ರೇಲ್ನ ಎಂಬಸಿಗೆ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ವಾ ಯಾಕೋಸ್ಕರವಾಗಿ ಬಂದ್ ಮಾಡಲಾಗಿದೆ ಇಸ್ರೇಲ್ಗೆ ಇರುವಂತಹ ಭಯ ಏನು ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಮಿತ್ರರೇ ಹಾಮಾಸ್ ಮತ್ತು ಇಸ್ರೇಲ್ ನಡುವೆ ಏನು ಯುದ್ಧ ನಡೀತಾ ಇತ್ತು ಇದು ವಿಸ್ತರಣೆ ಆಗುತ್ತೆ ಅಂತ ಆರಂಭದಿಂದಲೂ ಕೂಡ ಅನೇಕ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ರು ಯಾಕೆ ಅಂತಂದರೆ ಒಂದು ಕಡೆ ಇರಾನ್ ನಿಂತ್ಕೊಂಡಿತ್ತು ಇಸ್ರೇಲ್ ವಿರುದ್ಧವಾಗಿ ಯುದ್ಧಕ್ಕೆ ಚೂ ಬಿಟ್ಟಿದ್ದೇ ಇರಾನ್ ಅನ್ನುವ ಮಾತಿದೆ ಅದು ಸತ್ಯವೂ ಕೂಡ ಹೌದು ಇಸ್ರೇಲ್ ವಿರುದ್ಧವಾಗಿ ಅನೇಕ ಉಗ್ರ ಸಂಘಟನೆಗಳು ಕೂಡ ತಿರುಗು ಬಿದ್ದಿದ್ವು ಅದು ಹೌತಿಗಳಿರಬಹುದು ಹಿಜಬುಲ್ಲಾ ಇರಬಹುದು ಅಥವಾ ಹಾಮಾಸ್ ಇರಬಹುದು ಎಲ್ಲರೂ ಕೂಡ ಇಸ್ರೇಲ್ನ ವಿರುದ್ಧವೇ ಮಾತನಾಡ್ತಾ ಇದ್ರು ಎಲ್ಲರೂ ದಾಳಿಗೆ ಮುಂದಾಗಿದ್ರು ಹೌತಿಗಳು ಕೂಡ ಯುದ್ಧ ಘೋಷಣೆ ಮಾಡಿದ್ರು ಇನ್ನೊಂದು ಕಡೆಯಲ್ಲಿ ಹಿಜಬುಲ್ಲಾ ಕೂಡ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗಿತ್ತು ಇದೆಲ್ಲ ನಡೀತಾ ಇತ್ತು ಎಲ್ಲರೂ ಅಂದ್ಕೊಂಡಿದ್ರು ನೇರವಾಗಿ ಇರಾನ್ ಯುದ್ಧಕ್ಕೆ ಇಳೆದು ಬಿಡುತ್ತೆ ಇದು ಇಡೀ ಪಶ್ಚಿಮ ಏಷ್ಯಾಗೆ ಯುದ್ಧ ವಿಸ್ತರಣೆ ಆಗುವಂತೆ ಮಾಡುತ್ತೆ ಇದೆಲ್ಲರೂ ನಿರೀಕ್ಷೆ ಮಾಡಿದರು ಆದರೆ ಮಿತ್ರ ಆರು ತಿಂಗಳಾದರೂ ಇದಾಗಿರಲಿಲ್ಲ ಸಣ್ಣ ಪುಟ್ಟ ದಾಳಿಗಳಾಗ್ತಾ ಇತ್ತು ಧೈರ್ಯ ಮಾಡಿರಲಿಲ್ಲ ಇರಾನ್ ನಾವು ದಾಳಿ ಮಾಡಿಬಿಡ್ತೀವಿ ಅಂತ ಆದರೆ ಮಿತ್ರರೇ ಇಸ್ರೇಲೇ ಧೈರ್ಯ ಮಾಡಿಬಿಡ್ತು ಅದು ಹೇಗೆ ಕೇಳಿದ್ರೆ ಸಿರಿಯಾದಲ್ಲಿರುವಂಥ ಅಂದರೆ ಇಸ್ರೇಲ್ನ ಪಕ್ಕದಲ್ಲೇ ಇರುವಂಥ ಸಿರಿಯಾ ಏನಿದೆ ಅಲ್ಲಿದ್ದಂತಹ ಇರಾನ್ನ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು ಮಿಸೈಲ್ ದಾಳಿ ಮಾಡಿ ಅದನ್ನು ಊಡಿಸ್ ಮಾಡ್ತು ಸಾಕಷ್ಟು ಜನ ಸತ್ತೋದ್ರು ದೊಡ್ಡ ಮಟ್ಟದಲ್ಲಿ ಹಾನಿಯಾಯಿತು ಈ ಘಟನೆಯನ್ನು ಇರಾನ್ ಗಂಭೀರವಾಗಿ ಪರಿಗಣಿಸಿದೆ ಏನಾದರೂ ಮಾಡಿ ನಾವು ಇದಕ್ಕೆ ಪ್ರತಿಕಾರ ತೆಗೆದುಕೊಳ್ಳೇಬೇಕು ಅಂತ ಇರಾನ್ ಹೊರಟಿದೆ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆ ಅಂತಂದ್ರೆ ಮೊದಲನೇದಾಗಿ ಇಸ್ರೇಲ್ಗೆ ಕಂಪ್ಲೀಟ್ ಆಗಿ ಅಮೆರಿಕದ ಸಪೋರ್ಟ್ ಇದೆ ಈಗಾಗಲೇ ಇಸ್ರೇಲ್ನ ಸುತ್ತಲೂ ಕೂಡ ಅಮೆರಿಕದ ಯುದ್ಧ ನೌಕೆಗಳಿದೆ ಅಮೆರಿಕದ ಶಸ್ತ್ರಾಸ್ತ್ರ ಇದೆ ಇರಾಕ್ ಸೇರಿದಂತೆ ಅಕ್ಕಪಕ್ಕದಲ್ಲಿ ಅಮೆರಿಕದ ಯುದ್ದ ನೆಲೆ ಕೂಡ ಇದೆ ಒಂದು ವೇಳೆ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾದರೆ ಅಮೆರಿಕ ಕೂಡ ಯುದ್ಧಕ್ಕೆ ಧುಮುಕಬಹುದು ಇದೊಂದು ಆತಂಕ ಇರಾನ್ಗೆ ಇದ್ದೇ ಇದೆ ಎರಡನೇದಾಗಿ ಇಸ್ರೇಲ್ನ ಸೇನೆ ಕೂಡ ಅತ್ಯಂತ ಬಲಾಢ್ಯವಾಗಿದೆ ಅವರೇನು ತಲೆ ಕೆಡಿಸಿಕೊಳ್ಳೋದಿಲ್ಲ ಇರಾನ್ ಅನ್ನ ಬೇಕಾದರೂ ಬಗ್ಗು ಬಡಿಯುವಷ್ಟು ಶಕ್ತಿ ಇಸ್ರೇಲ್ ಬಳಿಯಲ್ಲಿದೆ ಹೀಗಾಗಿ ಇರಾನ್ ಬಹಳ ಜಾಣ್ಮೆಯಿಂದ ಬಹಳ ಯೋಜಿಸಿ ಪ್ರತಿದಾಳಿಯನ್ನ ಮಾಡೋದಕ್ಕೆ ಸಂಚು ಮಾಡ್ತಾ ಇದೆ ಈಗ ಇಸ್ರೇಲ್ ಏನು ಅನ್ನಿಸ್ತಾ ಇದೆ ನಾವು ಹೇಗೆ ಸಿರಿಯಾದಲ್ಲಿರುವಂತಹ ಇರಾನ್ನ ರಾಯಭಾರ ಕಚೇರಿಯನ್ನು ಧ್ವಂಸ ಮಾಡದುವ ಹಾಗೆ ನಮ್ಮ ರಾಯಭಾರ ಕಚೇರಿಗಳು ಬೇರೆ ಬೇರೆ ದೇಶದಲ್ಲಿ ಅದರ ಮೇಲೆ ಇರಾನ್ ದಾಳಿ ಮಾಡಬಹುದು ಆ ರೀತಿಯಾಗಿ ನಮ್ಮ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಬಹುದು ಅಂತ ಇಸ್ರೇಲ್ ಅನಿಸೋದು ಶುರುವಾಗಿದೆ ಇವತ್ತು ಮಿತ್ರ ಇಸ್ರೇಲ್ಗೆ ಬಹುತೇಕ ದೇಶಗಳು ಮಾನ್ಯ ಮಾಡಿಲ್ಲ ಮುಖ್ಯವಾಗಿ ಮುಸ್ಲಿಂ ವರ್ಲ್ಡ್ ನಲ್ಲಿ ಅನೇಕ ದೇಶಗಳು ಅವರಿಗೆ ಮಾನ್ಯತೆ ಕೊಟ್ಟಿಲ್ಲ ಹೀಗಾಗಿ ರಾಜತಾಂತ್ರಿಕ ಸಂಬಂಧ ಇಲ್ಲ ಆದರೆ ಕೆಲ ದೇಶಗಳ ನಡುವೆ ಇಸ್ರೇಲ್ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡಿದೆ ಅದರಲ್ಲಿ ಭಾರತವೂ ಕೂಡ ಒಂದು ಭಾರತದಲ್ಲಿ ಇಸ್ರೇಲ್ನ ರಾಯಭಾರ ಕಚೇರಿ ಕಚೇರಿ ಇದೆ ಇಸ್ರೇಲ್ನಲ್ಲಿ ಭಾರತದ ರಾಯಭಾರ ಕಚೇರಿ ಇದೆ ಈಗ ಇಸ್ರೇಲ್ನಲ್ಲಿರುವಂತಹ ಭಾರತದ ರಾಯಭಾರ ಕಚೇರಿ ಕಂಪ್ಲೀಟ್ ಸುರಕ್ಷಿತ ಇಸ್ರೇಲ್ಗೆ ಆ ನಂಬಿಕೆ ಇದೆ ಯಾಕೆಂದರೆ ಯಾವುದೇ ಮಿಸೈಲ್ ಬಂದು ಇಲ್ಲಿ ದಾಳಿ ಮಾಡೋದಿಲ್ಲ ಅಂತ ಆದರೆ ಭಾರತದಲ್ಲಿರುವಂತಹ ಇಸ್ರೇಲ್ನ ರಾಯಭಾರ ಕಚೇರಿ ಇದೆಯಲ್ಲ ಇದರ ಸುರಕ್ಷತೆ ಬಗ್ಗೆ ಇಸ್ರೇಲ್ಗೊಂದು ಪ್ರಶ್ನೆ ಇದೆ ಇರಾನ್ ಏನಾದರೂ ದಾಳಿ ಮಾಡಿಬಿಡಬಹುದೇನೋ ಅಂತ ಕೇವಲ ಭಾರತ ಮಾತ್ರ ಅಲ್ಲ ತನ್ನ ಮಿತ್ರ ಮಿತ್ರರಾಷ್ಟ್ರಗಳು ಇದಾವೋ ಆ ಎಲ್ಲ ರಾಷ್ಟ್ರಗಳಲ್ಲಿರುವಂಥ ತನ್ನ ರಾಯಭಾರ ಕಚೇರಿಯನ್ನು ತಾತ್ಕಾಲಿಕವಾಗಿ ಇಸ್ರೇಲ್ ಮುಚ್ಚಿದೆ ಭಾರತದಲ್ಲಿ ದೆಹಲಿಯಲ್ಲಿ ಇಸ್ರೇಲ್ನ ರಾಯಭಾರ ಕಚೇರಿ ಇದೆ ಮುಂಬೈನಲ್ಲೊಂದು ರಾಯಭಾರ ಕಚೇರಿ ಇದೆ ಈ ಎರಡನ್ನೂ ಕೂಡ ತಾತ್ಕಾಲಿಕವಾಗಿ ಶಟ್ ಡೌನ್ ಮಾಡಲಾಗಿದೆ ಅಲ್ಲಿ ಯಾವುದೇ ಸಿಬ್ಬಂದಿಗಳಿಲ್ಲ ಏನೂ ಇಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿದೆ ಇದಕ್ಕೆ ಕಾರಣ ಏನು ಅಂದರೆ ಇದೆ ಇರಾನ್ ಏನಾದರೂ ದಾಳಿ ಮಾಡಿಬಿಡಬಹುದು ಆ ರಾಯಭಾರ ಕಚೇರಿಯನ್ನು ಧ್ವಂಸ ಮಾಡಬಹುದು ಅಂತ ಮಿತ್ರರು ಈಗ ಕೆಲವೊಂದು ಪ್ರಶ್ನೆ ಬರುತ್ತೆ ಹಾಗಾದರೆ ಇರಾನ್ ಭಾರತದೊಳಗೆ ಬಂದು ಇಸ್ರೇಲ್ನ ರಾಯಭಾರ ಕಚೇರಿಯನ್ನು ಧ್ವಂಸ ಮಾಡುವಷ್ಟು ತಾಕತ್ತಿದೆಯಾ ಭಾರತ ಸುಮ್ಮನೆ ಬಿಟ್ಟುಬಿಡುತ್ತಾ ಇರಾನ್ ಅಷ್ಟು ಧೈರ್ಯವನ್ನು ತೋರುತ್ತಾ ಈ ಎಲ್ಲ ಪ್ರಶ್ನೆ ಬರುತ್ತೆ ಮಿತ್ರರೇ ಖಂಡಿತವಾಗ್ಲೂ ನೂರಕ್ಕೆ ನೂರರಷ್ಟು ಹೇಳ್ತೀನಿ ಇರಾನ್ ಆ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಯಾಕೆಂದರೆ ಭಾರತ ಮತ್ತೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇವತ್ತು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಸೈನ್ಯ ಶಕ್ತಿ ಭಾರತದ್ದು ನಮ್ಮ ಸೈನ್ಯ ಶಕ್ತಿ ಎಷ್ಟಿದೆ ಅಂತಂದರೆ ಇಸ್ರೇಲ್ಗಿಂತಲೂ ಕೂಡ ದುಪ್ಪಟ್ಟಿದೆ ಓವರ್ ಆಲ್ ಆಗಿ ನಮ್ಮ ರಕ್ಷಣಾ ಶಕ್ತಿ ಇದೆಯಲ್ಲ ಇದಕ್ಕೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹದರಲ್ಲಿ ಇರಾನ್ ಯಾವ ಲೆಕ್ಕ ಇರಾನ್ ಇಂತಹ ಬಲಿಷ್ಠ ದೇಶದೊಳಗೆ ನುಗ್ಗಿ ಹೊಡೆಯುವಂಥ ಧೈರ್ಯ ಮಾಡುತ್ತಾ ಖಂಡಿತವಾಗ್ಲೂ ಇಲ್ಲ ಎರಡನೇದಾಗಿ ಇರಾನ್ ಮತ್ತು ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ ಇಂತಹ ಸಂದರ್ಭದಲ್ಲಿ ಭಾರತವನ್ನು ಮುಜುಗರಕ್ಕೆ ಸಿಕ್ಕಾಕ್ಸಿ ನಾಳೆ ಅದರಿಂದ ತಾನು ತೊಂದರೆ ಎದುರಿಸೋದಕ್ಕೆ ಇರಾನ್ ಕೂಡ ಬಯಸೋದಿಲ್ಲ ಹೀಗಾಗಿ ಆ ದುಸ್ಸಾಹಸಕ್ಕೆ ಇರಾನ್ ನೂರಕ್ಕೆ ನೂರರಷ್ಟು ಕೈ ಹಾಕೋದಿಲ್ಲ ಆದರೂ ಇಸ್ರೇಲ್ ಏನು ಹೇಳ್ತಾ ಇದೆ ನಮಗೆ ಆ ರಿಸ್ಕೇ ಬೇಡ ಒಂದು ವೇಳೆ ಆಗಿಬಿಟ್ರೆ ನಷ್ಟ ಆಗೋಗುತ್ತೆ ಅದು ದೊಡ್ಡ ರಾಮಾಯಣಕ್ಕೆ ಕಾರಣ ಆಗುತ್ತೆ ಹೀಗಾಗಿ ನಾವು ತಾತ್ಕಾಲಿಕವಾಗಿ ಡೌನ್ ಮಾಡ್ತಾ ಇದ್ದೀವಿ ಅಂತ ಮಿತ್ರರೆ ಹಾಗೂ ಒಂದು ವೇಳೆ ದಾಳಿ ಮಾಡಿದ್ರೆ ನಮ್ಮ ಸೈನಿಕರು ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ವಾ ಖಂಡಿತವಾಗಲೂ ಸಾಧ್ಯ ಇದೆ ನಮ್ಮಲ್ಲೂ ಕೂಡ ಆ್ಯಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ ಒಂದು ವೇಳೆ ಇರಾನ್ ಏನಾದರೂ ಮಿಸೈಲ್ ಹಾರಿಬಿಟ್ರೆ ನಮ್ಮ ಸೈನಿಕರು ಅದನ್ನ ಹಾಕ್ತಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಇಂತಹ ಘಟನೆಗಳಾಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಇಸ್ರೇಲ್ ಮುಂಜಾಗ್ರತೆ ಕೈಗೊಂಡು ತನ್ನ ಆಪ್ತ ದೇಶದಲ್ಲಿರುವಂಥ ಎಲ್ಲ ರಾಯಭಾರ ಕಚೇರಿಯನ್ನು ಬಂದ್ ಮಾಡಿ ಕುಳಿತಿದೆ ಮಿತ್ರಂದರೆ ಈ ಇಸ್ರೇಲ್ನ ವಿಚಾರ ಬಂದಾಗಲೆಲ್ಲ ಕೂಡ ಭಾರತೀಯರು ಇಸ್ರೇಲ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ ಅದರಲ್ಲೇನು ಡೌಟ್ ಇಲ್ಲ ಅದೇ ರೀತಿಯಾಗಿ ಇಸ್ರೇಲ್ ಕೂಡ ಭಾರತಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ಒಂದು ರೀತಿಯಲ್ಲಿ ಭಾರತ ಸಪೋರ್ಟ್ ಮಾಡಿದ್ದಕ್ಕಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಇಸ್ರೇಲ್ ನಮಗೆ ಸಪೋರ್ಟ್ ಮಾಡುತ್ತೆ ಭಾರತದ್ದು ಕೆಲವೊಂದು ಕಡೆ ದ್ವಂದ್ವಗಳಿರ್ತವೆ ನಾವು ಕಂಪ್ಲೀಟಾಗಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡ್ಬಿಡ್ತೀವಿ ಅಂತೇನಿಲ್ಲ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಗೋಲನ್ ಹೈಟ್ ವಿಚಾರ ಬಂದಾಗ ಭಾರತ ಸಿರಿಯಾಗಿ ಸಪೋರ್ಟ್ ಮಾಡುತ್ತೆ ಹಾಗೆ ಪ್ಯಾಲಸ್ತೈನ್ ಮತ್ತು ಇಸ್ರೇಲ್ ಎರಡು ರಾಷ್ಟ್ರಗಳ ನಿರ್ಮಾಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಅದನ್ನು ಪ್ರತಿಪಾದಿಸುತ್ತೆ ಎರಡು ರಾಷ್ಟ್ರ ಆಗಬೇಕು ಪ್ಯಾಲಸ್ತೈನ್ನ ಜಾಗವನ್ನು ಏನು ಇಸ್ರೇಲ್ ಕಬ್ಜಾ ಮಾಡ್ಕೊಂಡು ಕೂತಿದೆ ಇದನ್ನು ಬಿಟ್ಕೊಡಬೇಕು ಅಂತ ಭಾರತ ಹೇಳುತ್ತೆ ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಆದರೂ ಕೂಡ ಇಸ್ರೇಲ್ ವಿರುದ್ಧವಾಗಿ ವೋಟ್ ಮಾಡುತ್ತೆ ಆದರೆ ಭಾರತ ಇಸ್ರೇಲ್ ಪರವಾಗಿದೆ ಇಸ್ರೇಲ್ ವಿಚಾರದಲ್ಲಿ ಭಾರತದ ನಿಲುವು ಬಹಳ ಸ್ಪಷ್ಟವಾಗಿದೆ ಇಸ್ರೇಲ್ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಇದೆ ವ್ಯಾಪಾರ ವ್ಯವಹಾರ ನಡೆಯುತ್ತೆ ಆ ರೀತಿಯಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ ಈ ಹಿಂದೆ ಯಹೂದಿಗಳು ಸಂಕಷ್ಟಕ್ಕೆ ಸಿಲುಕಿಸಿದಂತಹ ಸಂದರ್ಭದಲ್ಲಿ ಭಾರತ ಅವರನ್ನು ಸಾಕಿದೆ ಸಲಹಿದೆ ಅವರಿಗೆ ಬೇಕಾದಂತಹ ಸೂರನ್ನು ಒದಗಿಸಿಕೊಟ್ಟಿದೆ ಅನೇಕ ಯಹೂದಿಗಳು ಭಾರತದಲ್ಲಿ ನೆಲೆ ಕಂಡುಕೊಂಡಿದ್ರು ಈ ಎಲ್ಲದನ್ನ ಗಮನಿಸಿ ಯಹೂದಿಗಳಿಗೆ ಏನನ್ಸುತ್ತೆ ಭಾರತ ಅತ್ಯಂತ ನಂಬಿಕಾರ್ಹ ದೇಶ ಅವರೇನೋ ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರ ಕೈಗೊಂಡರೂ ಕೂಡ ಭಾರತ ನಮಗೆ ಅತ್ಯಂತ ಆಪ್ತ ದೇಶ ಅಂತ ಇಸ್ರೇಲ್ ಪರಿಗಣಿಸುತ್ತೆ ಹೀಗಾಗಿ ಭಾರತಕ್ಕೆ ಯಾವುದೇ ಸಂಕಷ್ಟ ಆಗೋದು ಕೂಡ ಇಷ್ಟ ಇಲ್ಲ ಮಿತ್ರರು ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಹೇಳಿ ಭಾರತದ ವಿರುದ್ಧವಾಗಿ ಟ್ವಿಟರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇತ್ತು ಒಂದು ರೀತಿಯ ರೈಸಿಸಮ್ ಇದು ಬೇರೆ ಬೇರೆ ಕಡೆ ನಡೀತಾ ಇತ್ತು ಆಗ ಇಸ್ರೇಲ್ನ ಎಂಬಸಿ ಭಾರತದಲ್ಲಿ ಕೂತ್ಕೊಂಡು ಭಾರತದ ಪರವಾಗಿ ವಿಡಿಯೋವನ್ನು ರಿಲೀಸ್ ಮಾಡಿತು ಭಾರತ ಎಷ್ಟು ಚೆನ್ನಾಗಿದೆ ಭಾರತೀಯರು ಎಷ್ಟು ಒಳ್ಳೆಯವರು ಅಂತ ಹೇಳಿ ಇಸ್ರೇಲ್ ಒಂದು ವಿಡಿಯೋ ರಿಲೀಸ್ ಮಾಡಿತು ಇದರ ಅವಶ್ಯಕತೆ ಇರಲಿಲ್ಲ ಇಸ್ರೇಲ್ ಸುಮ್ಮನೆ ಇದ್ಬಿಡ್ಬಹುದಿತ್ತು ಆದರೆ ಇಸ್ರೇಲ್ ಭಾರತಕ್ಕೆ ಸಂಕಷ್ಟ ಬಂದರೆ ಅವ್ರು ನಮ್ಮ ಪರವಾಗಿ ನಿಲ್ತಾರೆ ಇದಕ್ಕೂ ಮುಂದುವರೆದು ಹೇಳಬೇಕು ಅಂದ್ರೆ ಮಿತ್ರರೇ ಈ ಪಕ್ಕದಲ್ಲಿರುವಂಥ ಮಾಲ್ಡೀವ್ಸ್ ಇದೆಯಲ್ಲ ಯಾವ ರೀತಿಯಾಗಿ ಖ್ಯಾತಿ ತೆಗೀತು ಅಂತ ನಿಮಗೆ ಗೊತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ದು ಅಲ್ಲೊಂದು ನಾಲ್ಕು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ಅದಕ್ಕೆ ಉರ್ದುಕೊಂಡಂತಹ ಮಾಲ್ಡೀವ್ಸ್ನ ಮೂರ್ಖ ಸಚಿವರುಗಳು ನಮ್ಮ ಪ್ರಧಾನಿ ವಿರುದ್ಧ ಟ್ವೀಟ್ ಮಾಡ್ತಾರೆ ನಮ್ಮ ದೇಶದ ವಿರುದ್ಧ ಕಾಮೆಂಟ್ ಮಾಡ್ತಾರೆ ಭಾರತವನ್ನು ಬಹಳ ಕೀಳು ಮಟ್ಟದಲ್ಲಿ ನೋಡುವಂತಹ ಪ್ರಯತ್ನ ಮಾಡ್ತಾರೆ ಭಾರತದಲ್ಲಿ ಎಲ್ಲಿದೆ ಇನ್ಫ್ರಾಸ್ಟ್ರಕ್ಚರು ಲಕ್ಷದ್ವೀಪವನ್ನು ಪ್ರವಾಸೋದ್ಯಮಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯವ ಅಂತೆಲ್ಲ ಮಾತನಾಡ್ಬಿಡ್ತಾರೆ ತಕ್ಷಣ ಅದಕ್ಕೆ ಇಸ್ರೇಲ್ ರೆಸ್ಪಾಂಡ್ ಮಾಡುತ್ತೆ ಯಾವ ರೀತಿಯಾಗಿ ನಾವು ಲಕ್ಷದ್ವೀಪದಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ ಅಲ್ಲಿ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡ್ತೀವಿ ಅಲ್ಲೇನು ಉಪ್ಪು ನೀರು ಇದೆಯಲ್ಲ ಸಮುದ್ರದ ನೀರು ಅದನ್ನು ಕುಡಿಯೋದಕ್ಕೆ ಯೋಗ್ಯವಾದ ನೀರನ್ನಾಗಿ ಪರಿವರ್ತಿಸ್ತೀವಿ ಆ ಘಟಕ ಸ್ಥಾಪನೆಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಭಾರತದಲ್ಲಿರುವಂತಹ ಇಸ್ರೇಲ್ನ ಎಂಬಸಿ ಪೋಸ್ಟ್ ಹಾಕುತ್ತೆ ಟೈಮಿಂಗ್ ಯೋಚನೆ ಮಾಡಿ ಆ ಒಂದು ಪುಟ್ಟ ದೇಶ ಭಾರತವನ್ನೇ ಅಪಮಾನ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ನೈತಿಕ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ ನಾವಿದ್ದೀವಿ ಇದನ್ನು ಅಭಿವೃದ್ಧಿ ಮಾಡ್ತೀವಿ ನಮಗೆ ಗೊತ್ತು ಅನ್ನುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ರೆಸ್ಪಾಂಡ್ ಮಾಡುತ್ತೆ ಅಂದರೆ ಇಸ್ರೇಲ್ ಭಾರತಕ್ಕೆ ಎಷ್ಟು ನಂಬಿಕಾರರ ದೇಶ ಅಂತ ಯೋಚನೆ ಮಾಡಿ ಯಾವ ಕಾರಣಕ್ಕೂ ನಾವು ಭಾರತವನ್ನು ಬಿಟ್ಟುಕೊಡೋದಿಲ್ಲ ಅಂತ ಈಗಲೂ ಕೂಡ ಭಾರತದಲ್ಲಿರುವಂಥ ಎಂಬಸಿ ವಿಚಾರದಲ್ಲಿ ಭಾರತಕ್ಕೇನು ಮುಜುಗರ ಆಗಬಾರ್ದು ಭಾರತಕ್ಕೇನು ತೊಂದರೆ ಆಗಬಾರ್ದು ಅಥವಾ ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಯಾವ ಕಾರಣಕ್ಕೂ ಹದಗೆಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಎಂಬಸಿಯನ್ನು ಕ್ಲೋಸ್ ಮಾಡೋದಾಗಿದೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದೆ ಮಿತ್ರರೇ ಈ ಯುದ್ಧದ ವಿಚಾರದಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಇದೆ ಈ ಮುಖ್ಯವಾಗಿ ಗಾಜಾ ಮೇಲೆ ಇಸ್ರೇಲ್ ಏನು ಯುದ್ಧ ಮಾಡ್ತಾ ಇದೆ ಇದಕ್ಕೆ ವಿರಾಮ ಬೀಳುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಅದೇನು ಕೇಳಿದ್ರೆ ಈಗ ಇರಾನ್ ಒಂದು ನೆಗೋಸಿಯೇಷನ್ಗೆ ಬರ್ತಾ ಇದೆ ಅದು ಹೇಗೆ ಕೇಳಿದ್ರೆ ಗಾಜಾ ಮೇಲೆ ಅನ್ಕಂಡೀಷನಲ್ಲಾಗಿ ಯುದ್ಧ ವಿರಾಮ ಘೋಷಣೆ ಮಾಡಿದ್ದೆ ಆದರೆ ಇರಾನ್ ಯಾವ ಕಾರಣಕ್ಕೂ ಕೂಡ ಪ್ರತಿಕಾರದ ದಾಳಿಯನ್ನು ಮಾಡೋದಿಲ್ಲ ಈಗೇನು ಸಿರಿಯಾದಲ್ಲಿರುವಂಥ ಇರಾನ್ನ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ತೀವಿ ಹೇಳಿ ಇರಾನ್ ಹೊರಟಿದೆ ಅವರು ಅಮೆರಿಕಕ್ಕೂ ಕೂಡ ಪತ್ರ ಬರೆದು ಬಿಟ್ಟಿದ್ದಾರೆ ನಾವು ಪ್ರತೀಕಾರ ತೆಗೆದುಕೊಳ್ತೀವಿ ನೀವು ಇದು ಅಡ್ಡಿಪಡಿಸಬೇಡಿ ಅಂತ ಅಂದರೆ ಅಷ್ಟು ಅಗ್ರೆಸಿವ್ ಆಗಿ ಇರಾನ್ ಹೊರಟಿದೆ ಈಗ ಇರಾನ್ ಏನು ಹೇಳ್ತಾ ಇದೆ ನಾವು ಯಾವುದೇ ಪ್ರತೀಕಾರಕ್ಕೆ ಹೋಗೋದಿಲ್ಲ ಆಗಿದ್ದಾಗ ಹೋಯ್ತು ಬಿಡಿ ಆದರೆ ನೀವೇನು ಮಾಡಬೇಕು ಗಾಜಾ ಮೇಲೆ ಇಮಿಡಿಯೇಟ್ ಆಗಿ ಯುದ್ಧ ವಿರಾಮ ಘೋಷಣೆ ಮಾಡಬೇಕು ಗಾಜಾದಲ್ಲಿರುವಂಥ ಎಲ್ಲ ಸೈನಿಕರನ್ನ ನೀವು ವಾಪಸ್ ತೆಗೆದುಕೊಳ್ಬೇಕು ಹೀಗಂತ ಇಸ್ರೇಲ್ಗೆ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಮತ್ತಂದ್ರೆ ಇಸ್ರೇಲ್ ಈ ಡಿಮ್ಯಾಂಡನ್ನು ಒಪ್ಕೊಳ್ಳುತ್ತಾ ಅಥವಾ ಅವರೇನಾದರೂ ದಾಳಿ ಮಾಡೋದಾದರೆ ಮಾಡಲಿ ನಾವು ಅದನ್ನು ಎದುರಿಸ್ತೀವಿ ಅಂತ ಹೇಳಿ ಇಸ್ರೇಲ್ ನಿಂತ್ಕೊಳ್ಳುತ್ತಾ ಇದು ಸದ್ಯಕ್ಕಿರುವಂತಹ ಪ್ರಶ್ನೆ ನನಗನ್ಸುತ್ತೆ ಮುಂದಿನ ನಲವತ್ತೆಂಟು ಗಂಟೆಗಳ ಒಳಗಾಗಿ ಯಾವುದೇ ರೀತಿಯ ಸುದ್ದಿಗಳು ಕೂಡ ಬರಬಹುದು ಇರಾನ್ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗಬಹುದು ಅದು ಯುದ್ಧವಾಗಿ ಪರಿವರ್ತನೆ ಆಗಬಹುದು ಅಥವಾ ಗಾಜಾದಲ್ಲಿ ಯುದ್ಧ ವಿರಾಮ ಕೂಡ ಘೋಷಣೆ ಆಗಬಹುದು ಇಸ್ರೇಲ್ ತನ್ನ ಸೈನ್ಯವನ್ನು ವಾಪಸ್ ತೆಗೆದುಕೊಂಡಿದ್ದೀವಿ ಅಂತೇಳಿ ಘೋಷಣೆ ಮಾಡಬಹುದು ಏನು ಬೇಕಾದರೂ ಆಗೋದಕ್ಕೆ ಸಾಧ್ಯ ಇದೆ ಒಟ್ನಲ್ಲಿ ಮಿತ್ರರೆ ಮತ್ತೊಮ್ಮೆ ಪಶ್ಚಿಮ ಏಷ್ಯಾ ಬಹಳ ಆತಂಕದ ದಿನವನ್ನು ಎದುರಿಸ್ತಾ ಇದೆ ಯಾವಾಗ ಏನು ಸಂಭವಿಸುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಗೆ ಪಶ್ಚಿಮ ಏಷ್ಯಾ ಬಂದು ನಿಂತಿದೆ ಒಂದು ವೇಳೆ ಈ ಇಸ್ರೇಲ್ ಮತ್ತು ಇರಾನ್ ನಡುವೆ ಸ್ಮಾಲ್ ಸ್ಕೇಲ್ ಯುದ್ಧ ಆದರೂ ಕೂಡ ಭಾರತ ಅದರ ಎಫೆಕ್ಟನ್ನು ಎದುರಿಸಬೇಕು ಯಾಕೆ ಅಂತಂದರೆ ಈ ಎರಡು ದೇಶಗಳ ನಡುವೆ ಇರುವಂತಹದ್ದೇ ಅತಿ ದೊಡ್ಡ ಟ್ರೇಡ್ ರೂಟ್ ನಾವೇನೇ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಥವಾ ಅಗತ್ಯ ವಸ್ತುಗಳನ್ನು ಯುರೋಪ್ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಥವಾ ಅರಬ್ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕು ತರಿಸ್ಕೊಳ್ಬೇಕು ಅಂತಂದರೆ ಈ ಪಶ್ಚಿಮ ಏಷ್ಯಾದ ಭಾಗ ಅತ್ಯಂತ ಮುಖ್ಯವಾಗುತ್ತೆ ಹೀಗಾಗಿ ಈ ಯುದ್ಧ ಸಂಭವಿಸಿದ್ದೇ ಆದರೆ ಭಾರತಕ್ಕೂ ಕೂಡ ದೊಡ್ಡ ಸಂಕಷ್ಟ ಆಗುತ್ತೆ ಭಾರತದಲ್ಲೂ ಕೂಡ ಬೆಲೆ ಏರಿಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಮಿತ್ರರೇ ನಿಮಗೇನು ಅನಿಸುತ್ತೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಸಂಭವಿಸುವಂತಹ ಸಾಧ್ಯತೆಗಳಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕ್ ಒತ್ತಿ